ವಿದ್ಯಾ, ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೋ. ಯಾಕೆ ವಿದ್ಯಾ ಅಳ್ತಿದ್ದಾಳೆ? ಅಯ್ಯೋ, ಇಷ್ಟು ವರ್ಷ ಇಲ್ಲದ ಯಾರೋ ಒಬ್ಬ ಶಾಸ್ತ್ರದವನು ಇವತ್ತು ಬಂದು ಅವರ ಅಮ್ಮನ ಬಗ್ಗೆ ಏನೋ ಹೇಳ್ಬೋದ, ಅದಕ್ಕೆ ಇವಳಿಷ್ಟು ಸಂಕಟ ಪಡ್ತಾ ಇದ್ದಾಳೆ. ಬೇಡ ಪುಟ್ಟಿ, ಈಗ ಇಷ್ಟು ಸಂಕಟ ಪಟ್ಟು ಏನು ಪ್ರಯೋಜನ? ವಿದ್ಯಾ, ನಿನ್ನ ಪಾಲ್ಗೆ ಅಜ್ಜಿ ತಾತ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿಯೇನಮ್ಮ? ನೋ, ನೀನು ಅಳಬಾರ್ದು. ನಿನ್ನ ಪಾಲ್ಗೆ ನಾವಿನ್ನು ಬದುಕಿದ್ದೀವಿ, ಗೊತ್ತಾಯ್ತಾ? ನನಗೆ ಮರಿಬೇಕು ಅನ್ಸಿದ್ರು, ನನಗೆ ಮರೆಯೋಕ್ಕಾಗ್ತಿಲ್ಲ ತಾತ. ನಾನು ನಿಮ್ಗೆ ಯಾರಿಗೂ ಹೇಳಲಿಲ್ಲ. ಆದರೆ ಈ ಪ್ರಶ್ನೆ ನಂಗೆ ತುಂಬ ವರ್ಷದಿಂದ ಕಾಡ್ತಿತ್ತು. ಪ್ರತಿ ವರ್ಷ ಮದರ್ಸ್ ಡೇ ದಿವಸ ರಕ್ಷಾ, ಕಾವ್ಯ, ವಿನು ಅವರು, ಅಪ್ಪ ಎಲ್ಲರೂ ಅವರವ್ರ ಅಮ್ಮನಿಗೋಸ್ಕರ ಗಿಫ್ಟ್ಸ್ ತರ್ತಾರೆ. ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಪ್ರಭಾ ಅಮ್ಮನಿಗೋಸ್ಕರ ಗಿಫ್ಟ್ ತಂದಿದ್ದೆ, ಪ್ರತಿ ವರ್ಷ ತರ್ತೀನಿ. ಆದರೆ ಅವ್ರಿಗೆ ಎಲ್ಲಿ ನನ್ನ ಗಿಫ್ಟ್ ಇಷ್ಟ ಆಗಲ್ವೋ, ಅವ್ರ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಕೊಡ್ದಿರ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ನನಗೆ ಅಮ್ಮ ತುಂಬ ನೆನಪಾಗ್ತಾಳೆ. ನಮ್ಮ ಬೇಕು. ಅದೇ ನೀ ತಪ್ಪು ಮಾಡಿದ್ದು ವಿದ್ಯಾ. ನೀ ನಿಮ್ಮ ಅಮ್ಮಂಗೆ ತಂದಿದ್ದ ಗಿಫ್ಟ್ನ ಪ್ರಭಂಗೆ ಯಾಕೆ ಕೊಡಲಿಲ್ಲ? ನೀನು ಈ ಮನೆಗೆ ಬರೋಕ್ಕೆ ಕಾರಣ ಅವಳೇ ಅಲ್ವಾ? ಅವಳು ಹೇಳ್ಕೊಳ್ಳಲ್ಲ, ಆದರೆ ನೀನು ಗಿಫ್ಟ್ ಕೊಟ್ಟರೆ ಖಂಡಿತ ಸಂತೋಷ ಪಡ್ತಾಳೆ. ವಿದ್ಯಾ, ನೀನು ಅನಾಥೆ ಅನ್ನೋದು ನಿನ್ನ ಮನಸ್ಸಿಗೆ ಬರಬಾರ್ದು ಅಂತ ನಾವೆಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಆದರೆ ಇಷ್ಟು ದಿನ ನಿನ್ನ ಮನಸ್ಸಲ್ಲಿ ಅದು ಕೊರಿತಾ ಇತ್ತು ಅಂತ ಒಂದಿನೂ ಬಿಟ್ಕೊಡ್ಲಿಲ್ವಲ್ಲೇ. ಅದು ವಿದ್ಯಾಗೆ ನಮ್ಮೇಲಿರೋ ಅಭಿಮಾನ. ಹೇಳಿಬಿಟ್ರೆ ನಾವೆಲ್ಲ ತುಂಬ ಸಂಕಟ ಪಡ್ತೀವೋ ಅಂತ ಅಲ್ವಾ ಪುಟ್ಟ? ಸಂಬಂಧನೇ ಇಲ್ದಿರೋಣ, ಮನೆ ಮಗಳ ಥರ ಸಾಕ್ತಾ ಇದ್ದೀರ. ನಾನು ಹೇಗೆ ನಿಮಗೆಲ್ಲ ನೋವು ಮಾಡಲಿ?